ಮಸೀದಿಯ ಒಳಗಡೆ ಬಂದು ಜೈ ಶ್ರೀರಾಮ್ ಘೋಷಣೆ ಕೂಗುವಂತಹದ್ದು, ಅದು ಕೂಡ ಸಂಘ ಪರಿವಾರದ ಕಾರ್ಯಕರ್ತರು ಕೂಗುವಂತಹದ್ದು ತಪ್ಪಲ್ಲ, ಅದು ಸಾರ್ವಜನಿಕ ಸ್ಥಳ ಅನ್ನುವಂತಹ ರೀತಿಯಲ್ಲಿ ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿರುವಂತಹದ್ದು ಕೇವಲ ಒಂದು ಮಸೀದಿಗೆ ಮತ್ತು ಹಿಂದೂ ಮುಸ್ಲಿಮರ ಪ್ರಶ್ನೆ ಆಗಿ ಮಾತ್ರ ನಿಲ್ಲೋದಿಲ್ಲ, ಇದು ರಾಜಕೀಯವಾಗಿ ಬಹಳಷ್ಟು ಆತಂಕಕಾರಿ ಬೆಳವಣಿಗೆಗಳಿಗೆ, ನಕಾರಾತ್ಮಕ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗ್ತದೆ. ಆರೋಪಿಗಳೇ ಸಲ್ಲಿಸಿರುವಂತಹ ಅರ್ಜಿಯನ್ನು ಉಲ್ಲೇಖಿಸಿ ಆ ಪ್ರಕರಣವನ್ನ ಅವರು ಪಾಸ್ ಮಾಡಿರುವಂತಹದ್ದು, ಅಥವಾ ಪ್ರಕರಣವನ್ನು ರದ್ದುಗೊಳಿಸಿರುವಂತಹದ್ದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಕಷ್ಟ. ಸಾಮಾನ್ಯವಾಗಿ ಪ್ರಕರಣಗಳಿಗೆ ಸ್ಟೇ ಕೊಡುವಂತಹದ್ದು ಅಥವಾ ಪ್ರಕರಣಗಳನ್ನ ಹೈಕೋರ್ಟ್ ರದ್ದುಗೊಳಿಸುವಂತಹದ್ದು ಏನು ಅಪರೂಪ ಅಲ್ಲ, ಇತ್ತೀಚೆಗೆ ಬಹಳಷ್ಟು ಪ್ರಕರಣಗಳು ಈ ರೀತಿ ಆಗ್ತಾ ಇದೆ. ಆದ್ರೆ ಜಡ್ಜ್ಮೆಂಟ್ ಅನ್ನು ಕೊಡುವಾಗ, ಪ್ರಕರಣವನ್ನ ರದ್ದುಗೊಳಿಸಿ ತೀರ್ಪು ಕೊಡ್ತಾ ತೀರ್ಪಿನಲ್ಲಿ ಉಲ್ಲೇಖಿಸಿರುವಂತ ಅಂಶಗಳು ಬಹಳ ಆಘಾತಕಾರಿ ಮತ್ತು ಭವಿಷ್ಯಕ್ಕೆ ಬಹಳ ಗಂಡಾಂತರವನ್ನು ಉಂಟು ಮಾಡುವಂತಹದ್ದು. ಅಂದ್ರೆ ಮಸೀದಿಯ ಒಳಗಡೆ ಬಂದು ಜೈ ಶ್ರೀರಾಮ್ ಘೋಷಣೆ ಕೂಗುವಂತಹದ್ದು, ಅದು ಕೂಡ ಸಂಘ ಪರಿವಾರದ ಕಾರ್ಯಕರ್ತರು ಕೂಗುವಂತಹದ್ದು ತಪ್ಪಲ್ಲ, ಅದು ಸಾರ್ವಜನಿಕ ಸ್ಥಳ ಅನ್ನುವಂತಹ ರೀತಿಯಲ್ಲಿ ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿರುವಂತಹದ್ದು ಬಹಳಷ್ಟು ಆತಂಕಕಾರಿ ವಿದ್ಯಮಾನ. ಯಾಕೆಂದ್ರೆ ಇದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೀವಿ, ಅದು ಕೂಡ ಕಡಬ ತಾಲೂಕು, ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ತಾಲೂಕಿನ ಮರ್ದಲ ಅನ್ನುವಂಥ ಮಸೀದಿಯ ಆವರಣದಲ್ಲಿ ನಡೆದಿರುವಂಥ ಘಟನೆ ಇದು. ಈ ಪ್ರದೇಶ ಬಹಳ ಹಿಂದಿನಿಂದಲೂ ಕೂಡ ಕೋಮು ಸೂಕ್ಷ್ಮತೆ ಹೊಂದಿರುವಂತಹದ್ದು ಮತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮೇಲೆ ಬಹಳಷ್ಟು ದಾಳಿ ದಬ್ಬಾಳಿಕೆಗಳು ನಡೆದಿರುವಂಥ ಪ್ರದೇಶ. ಅದರಲ್ಲೂ ಆ ಇಬ್ಬರು ಕಾರ್ಯಕರ್ತರು ಸಂಘ ಪರಿವಾರದ ಬೆಂಬಲಿಗರು, ಸಂಘ ಪರಿವಾರದ ಕಾರ್ಯಕರ್ತರು, ಅವರು ಅಲ್ಲಿ ಬಂದು ಆ ರೀತಿ ಘೋಷಣೆ ಹಾಕಿರುವಂತಹದ್ದು, ಜೈ ಶ್ರೀರಾಮ್ ಘೋಷಣೆಯನ್ನ ಮಸೀದಿ ಒಳಗಡೆ ಬಂದು ಹಾಕಿರುವಂತಹ ಉದ್ದೇಶವೇ ಮತೀಯ ದ್ವೇಷ ಮತ್ತು ಅಲ್ಲಿ ಹಿಂಸೆಯನ್ನ ಪ್ರಚೋದಿಸಬೇಕು ಅನ್ನುವಂಥದ್ರ ಹೊರತಾಗಿ ಯಾವ ಉದ್ದೇಶ ಕೂಡ ಅಲ್ಲಿ ಇರಲಿಲ್ಲ. ಆದ್ರೆ ಅಲ್ಲಿ ಆ ಮರ್ದಲ ಅಥವಾ ಕಡಬ ತಾಲೂಕಿನ ಮುಸ್ಲಿಮರು ಬಹಳಷ್ಟು ಶಾಂತಿಯುತವಾಗಿ ಪ್ರಕರಣವನ್ನ ನಿಭಾಯಿಸಿದ್ದಾರೆ ಮತ್ತು ಕಾನೂನಾತ್ಮಕವಾದ ಕ್ರಮಕ್ಕೆ ಮುಂದಾಗಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಆಗಿದಂತಹ ಸಂಘ ಪರಿವಾರದ ಕಾರ್ಯಕರ್ತರ ವಿರುದ್ಧ ಅವರೇನು ಉದ್ರೇಕಕಾರಿ ಪ್ರತಿಕ್ರಿಯೆಗಳನ್ನು ಕೊಡಲಿಲ್ಲ, ಕಾನೂನಾತ್ಮಕವಾಗಿ ಅದನ್ನು ಎದುರಿಸಲಿಕ್ಕೆ ಬೇಕಾಗಿ ಪೊಲೀಸ್ ದೂರನ್ನು ಕೊಟ್ಟಿದ್ದಾರೆ. ಆ ಕುರಿತು ಕ್ರಮಕ್ಕೆ ಮುಂದಾಗಿದ್ದಾರೆ. ನ್ಯಾಯಾಲಯ ಅವರನ್ನ ಸಹಾನುಭೂತಿಯನ್ನು ನೋಡಬೇಕಿತ್ತು, ಅವರ ತಾಳ್ಮೆಯನ್ನ ನ್ಯಾಯಾಲಯ ಉಲ್ಲೇಖಿಸಬೇಕಿತ್ತು. ಆದ್ರೆ ಅದರ ಬದಲಿಗೆ ಅಲ್ಲಿಯ ಜನ ನೆಮ್ಮದಿಯಿಂದ ಒಟ್ಟಿಗೆ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬದುಕ್ತಾ ಇದ್ದಾರೆ, ಬಹಳ ಒಗ್ಗಟ್ಟಿನಿಂದ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ ಅಂತ ದೂರುದಾರರು ಅಂದ್ರೆ ಆರೋಪಿಗಳೇ ಸಲ್ಲಿಸಿರುವಂತಹ ಅರ್ಜಿಯನ್ನು ಉಲ್ಲೇಖಿಸಿ ಆ ಪ್ರಕರಣವನ್ನ ಅವರು ಪಾಸ್ ಮಾಡಿರುವಂತಹದ್ದು ಅಥವಾ ಪ್ರಕರಣವನ್ನು ರದ್ದುಗೊಳಿಸಿರುವಂತಹದ್ದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಕಷ್ಟ. ಯಾಕೆಂದ್ರೆ ಅಲ್ಲಿ ಸಹಬಾಲ್ವೆ ಇರುವಂತಹ ಪ್ರದೇಶ ಏನಲ್ಲ, ಅದರಲ್ಲಿಯೂ ಕೂಡ ಸಂಘ ಪರಿವಾರ ಸದಾ ಆ ಭಾಗದಲ್ಲಿ ಸಹಬಾಲ್ವೆಗೆ ಅಡ್ಡಿಯಾಗಿರುವಂತಹ ಸಂಘಟನೆ ಅಲ್ಲಿ ಬಹಳಷ್ಟು ಈ ರೀತಿಯ ಕೃತ್ಯಗಳು ನಡೆದಿವೆ. ಅಂತಹದ್ರಲ್ಲಿ ಈ ಒಂದು ತೀರ್ಪನ್ನು ಇಟ್ಕೊಂಡು ಮುಂದಕ್ಕೆ ಮತ್ತಷ್ಟು ಘಟನೆಗಳು ಮರ್ದಲ ಮಸೀದಿಯ ಸಮೀಪವೂ ನಡೀಬಹುದು, ದಕ್ಷಿಣ ಕನ್ನಡ ಸೇರಿದಂತೆ ನಮ್ಮ ನಾಡಿನ ಬಹುತೇಕ ಮಸೀದಿಗಳ ಮುಂಭಾಗದಲ್ಲಿ ಕೂಡ ನಡೀಬಹುದು. ಇತ್ತೀಚೆಗೆ ನಾವು ನೋಡಿದ್ದೀವಿ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮಸೀದಿ ಮುಂಭಾಗ ಹೋಗುವಾಗ ಉದ್ರೇಕಕಾರಿಯಾಗಿ ಘೋಷಣೆಗಳನ್ನು ಕೂಗಿರುವಂತಹದ್ದು, ಅಲ್ಲಿ ನಿಂತ್ಕೊಂಡು ಜೈ ಶ್ರೀರಾಮ್ ಘೋಷಣೆಗಳನ್ನ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಜೈ ಶ್ರೀರಾಮ್ ಘೋಷಣೆಗಳನ್ನ ಹಾಕಿ ಅಲ್ಲಿ ಮಸೀದಿಯಲ್ಲಿದ್ದ ಮುಸ್ಲಿಮರನ್ನು ಉದ್ರೇಕಿಸುವ ಪ್ರಯತ್ನವನ್ನು ಮಾಡಿತ್ತು, ಅದು ಘರ್ಷಣೆಗೆ ಎಡೆ ಮಾಡಿಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಇಂಥದ್ದು ಬಹಳಷ್ಟು ನಮ್ಮ ನಡುವೆ ನಡೆದಿದೆ. ಈಗ ಮಸೀದಿಯ ಒಳಗಡೆ ನುಗ್ಗಿ ಕೂಡ ಬಂದು ಕೂಡ ಜೈ ಶ್ರೀರಾಮ್ ಘೋಷಣೆ ಹಾಕುವಂತಹದ್ದು ತಪ್ಪಲ್ಲ ಅಂತ ಹೇಳಿದಾಗ ಮುಂದಕ್ಕೆ ಮಸೀದಿಯ ಮುಂಭಾಗ ಬಂದು ನಿಲ್ಲುವಂತ ಮೆರವಣಿಗೆಗಳು, ಅಲ್ಲಿ ಉದ್ರೇಕಕಾರಿಯಾಗಿ ಕುಣಿಯುವಂತ ಮೆರವಣಿಗೆಗಳು ಇನ್ನು ಮುಂದಕ್ಕೆ ಮಸೀದಿ ಆವರಣದ ಒಳಗಡೆ ಕೂಡ ಬರಬಹುದು, ಅದು ನಮ್ಮ ಹಕ್ಕು ಮತ್ತು ನ್ಯಾಯಾಲಯವೇ ಅದನ್ನು ಹೇಳಿದೆ ಅನ್ನುವಂಥದ್ದನ್ನು ಕೂಡ ನಾಳೆ ಅವರು ಅದಕ್ಕೆ ಸಮರ್ಥನೆಯಾಗಿ ಬಳಸುವಂತ ಸಾಧ್ಯತೆಗಳಿದೆ. ಅದರಿಂದಾಗಿ ನ್ಯಾಯಾಲಯದ ಈ ತೀರ್ಪನ್ನು ಯಾವ ಕಾರಣಕ್ಕೂ ಕೂಡ ಒಪ್ಪಲಿಕ್ಕೆ ಕಷ್ಟ. ಸರ್ಕಾರ ಇದನ್ನು ಮೇಲ್ಮನವಿಯನ್ನು ಸಲ್ಲಿಸಲೇಬೇಕು ಮತ್ತು ಸರ್ಕಾರದ ಕರ್ತವ್ಯ ಕೂಡ. ನಾಳೆ ಇದು ಕೇವಲ ಒಂದು ಮಸೀದಿಗೆ ಮತ್ತು ಹಿಂದೂ ಮುಸ್ಲಿಮರ ಪ್ರಶ್ನೆ ಆಗಿ ಮಾತ್ರ ನಿಲ್ಲೋದಿಲ್ಲ, ಇದು ರಾಜಕೀಯವಾಗಿ ಬಹಳಷ್ಟು ಆತಂಕಕಾರಿ ಬೆಳವಣಿಗೆಗಳಿಗೆ, ನಕಾರಾತ್ಮಕ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗ್ತದೆ. ಅದರಿಂದಾಗಿ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ನ್ಯಾಯಾಲಯದ ಈ ತೀರ್ಪನ್ನ ಮೇಲ್ಮನವಿ ಸಲ್ಲಿಸಿ ಪ್ರಶ್ನಿಸಬೇಕು ಮತ್ತು ಅದರ ವಿರುದ್ಧ ಬಹಳ ಪ್ರಬಲವಾದಂತಹ ಕಾನೂನು ಸಮರವನ್ನು ನಡೆಸಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಇಲ್ಲಾಂದ್ರೆ ಮುಂದಕ್ಕೆ ಇದು ಬಹಳಷ್ಟು ಅನಾವಶ್ಯಕವಾದ ಅಥವಾ ನಕಾರಾತ್ಮಕವಾದ ಘಟನೆಗಳಿಗೆ ಕಾರಣ ಆಗಬಹುದು. ನಾಳೆ ಬೇರೆ ಬೇರೆ ಮಸೀದಿಗಳ ಮುಂದೆ ಕೂಡ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆದ್ರೆ ಆವಾಗ ಹಿಂಸೆಗಳು ಸಂಭವಿಸಿದ್ರೆ ನ್ಯಾಯಾಲಯ ಇದೇ ಮಾತನ್ನು ಹೇಳುತ್ತಾ ನಾಳೆ ಮಸೀದಿ ಒಳಗಡೆ ಬಂದು ಬೇರೆ ಬೇರೆ ಭಾಗದಲ್ಲಿ ಇಂಥ ಘಟನೆಗಳನ್ನ ಅವರು ಪುನರಾವರ್ತಿಸಿದ್ರೆ ಅದಕ್ಕೆ ಪ್ರತಿಕ್ರಿಯೆಗಳು ಬೇರೆ ರೀತಿಯಲ್ಲಿ ಬಂದ್ರೆ ಆವಾಗ ನ್ಯಾಯಾಲಯ ಅದಕ್ಕೆ ಯಾವ ರೀತಿಯಲ್ಲಿ ಉತ್ತರಿಸ್ತದೆ ಮತ್ತು ಇದನ್ನೇ ಇಟ್ಕೊಂಡು ಮುಂದಕ್ಕೆ ಈ ಸಂಘ ಪರಿವಾರದ ಸಂಘಟನೆಗಳು ಮಸೀದಿಯ ಒಳಗಡೆ ಕೂಡ ಮುಸ್ಲಿಂ ಅಲ್ಲದ ಆಚರಣೆಗಳಿಗೆ ಮುಂದಾದ್ರೆ ಅದರ ಪರಿಣಾಮಗಳಿಗೆ ಯಾರು ಹೊಣೆ, ನ್ಯಾಯಾಲಯ ಆವಾಗ ಯಾವ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ,
ಇದು ನಾವು ಒಪ್ಪಲಿಕ್ಕೆ ಆಗಲ್ಲ. ಮತ್ತು ಇತ್ತೀಚೆಗಂತೂ ಕರ್ನಾಟಕದ ನ್ಯಾಯಾಲಯಗಳು ಅದರಲ್ಲಿಯೂ ಕೂಡ ಹೈಕೋರ್ಟ್ನಲ್ಲಿ ಕೋಮುವಾದಕ್ಕೆ ಸಂಬಂಧಪಟ್ಟ, ಮುಸ್ಲಿಂ ವಿರೋಧಿ ಕೃತ್ಯಗಳಿಗೆ ಸಂಬಂಧಪಟ್ಟ, ಸಂಘ ಪರಿವಾರದ ಕೃತ್ಯಗಳಿಗೆ ಸತತವಾಗಿ ನ್ಯಾಯಾಲಯದಲ್ಲಿ ಆ ಪ್ರಕರಣಗಳಿಗೆ ತಡೆ ಸಿಗ್ತದೆ, ಪ್ರಕರಣಗಳು ರದ್ದಾಗ್ತಾ ಇದೆ. ಇದರಿಂದಾಗಿ ಗುಂಪು ಹತ್ಯೆ, ಗುಂಪು ಹಿಂಸೆಗಳು, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಹೆಚ್ಚಾ ಇದೆ, ದ್ವೇಷ ಭಾಷಣಗಳು ಹೆಚ್ಚಾ ಇದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ದ್ವೇಷ ಭಾಷಣಗಳಿಗೆ ತಡೆ ಇರಬೇಕು, ಗುಂಪು ಹಲ್ಲೆಗಳಿಗೆ ತಡೆ ಇರಬೇಕು, ಪ್ರಚೋದನಕಾರಿ ಭಾಷಣಗಳನ್ನ ತಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇಂಥ ಭಾಷಣಗಳಿಗೆ, ಇಂಥ ಭಾಷಣಗಳು ಕೃತ್ಯಗಳ ಮೇಲೆ ಹೂಡಿರುವಂತಹ ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡ್ತದೆ ಅಥವಾ ಪ್ರಕರಣಗಳನ್ನ ಪಾಸ್ ಮಾಡ್ತದೆ. ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ನ್ಯಾಯಾಲಯದ ಅಥವಾ ಕಾನೂನಿನ ಪರಿಣಿತರು ನ್ಯಾಯಾಲಯದಲ್ಲಿ ಉನ್ನತ ಸ್ಥಾನದಲ್ಲಿರೋದು ಈ ಕುರಿತು ಗಮನ ಹರಿಸಬೇಕು. ಮತ್ತು ಸರ್ಕಾರ ಕೂಡ ಈ ಪ್ರಕರಣದ ಕುರಿತು ಮತ್ತು ಈ ರೀತಿ ಸತತವಾಗಿ ತಡೆ ಸಿಗ್ತಾ ಇರೋದ್ರ ಬಗ್ಗೆ ಕೂಡ ಕಾನೂನಾತ್ಮಕ ಅಧ್ಯಯನವನ್ನು ಮಾಡಿಕೊಂಡು ನ್ಯಾಯಾಲಯದಲ್ಲಿ ಸರಿಯಾಗಿ ವಾದ ಮಾಡಿಕೊಂಡು ಈ ತೀರ್ಪಿನ ವಿರುದ್ಧ ಒಂದು ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಈ ಕುರಿತು ನಾಡಿನ ಎಲ್ಲಾ ಪ್ರಜ್ಞಾವಂತರು ಕೂಡ ಧ್ವನಿ ಎತ್ತಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.